ಕನ್ನಡದಲ್ಲಿ ಹೊಸ ಪದಗಳನ್ನು ಕಟ್ಟುವ ಬಗೆ ಡಿ ಎನ್ ಶಂಕರ್ ಭಟ್. ಇಂಗ್ಲಿಷ್ ಪದಗಳಿಗೆ ಕನ್ನಡ ಪದಗಳು. ಎರಡು, ಗಾರ ಒಟ್ಟು ಜನರನ್ನು ಹೆಸರಿಸುವ ಹೊಸ ಪದಗಳನ್ನು ಉಂಟು ಮಾಡುವುದಕ್ಕಾಗಿ ಕನ್ನಡದಲ್ಲಿ ಹೆಚ್ಚು ಬಳಕೆಯಲ್ಲಿರುವ ಇನ್ನೊಂದು ಒಟ್ಟೆಂದರೆ ಗಾರ ಒಟ್ಟು. ಆದರೆ ಇದನ್ನು ಹೆಸರು ಪದಗಳೊಂದಿಗೆ ಮಾತ್ರ ಬಳಸಲಾಗುತ್ತದೆ. ಗ ಇಗ ಒಟ್ಟಿನ ಹಾಗೆ ಹೆಸಕ ಪದಗಳೊಂದಿಗೆ ಇದನ್ನು ಬಳಸಲು ಬರುವುದಿಲ್ಲ. ಈ ಒಟ್ಟಿನಿಂದ ಉಂಟು ಮಾಡಿರುವ ಹೆಸರು ಪದಗಳ ಹಿಂದೆಯೂ ಹೆಸಕವೊಂದು ಅಡಗಿರುತ್ತದೆ. ಎತ್ತುಗೆಗಾಗಿ ದೂರು ಕೊಡುವವನು ದೂರುಗಾರ, ಪಂತ ಕಟ್ಟುವವನು ಪಂತಗಾರ, ಮೀನು ಹಿಡಿಯುವವನು ಮೀನುಗಾರ, ಓಟ ಓಡುವವನು ಓಟಗಾರ, ಮೆಟ್ಟು ಹೊಲಿಯುವವನು ಮೆಟ್ಟುಗಾರ, ಸುಳ್ಳು ಹೇಳುವವನು ಸುಳ್ಳುಗಾರ ಎಂಬುದಾಗಿ ಇಂತಹ ಪದಗಳಿಗೆ ಒಳರಚನೆಯನ್ನು ಕೊಡಬಲ್ಲೆವಾದ ಕಾರಣ ದೂರುಗಾರ, ಪಂತಗಾರ ಮೊದಲಾದ ಈ ಪದಗಳ ಹಿಂದೆ ಕೊಡು, ಕಟ್ಟು, ಹಿಡಿ, ಓಡು, ಹೊಲಿ ಮತ್ತು ಹೇಳು ಎಂಬ ಹೆಸಕಗಳು ಅಡಗಿವೆ ಎಂದು ಹೇಳಬಹುದು. ಓದುಗಾರ, ದೂರುಗಾರ, ಹಾಡುಗಾರ, ಸೊರಗುಗಾರ ಮೊದಲಾದ ಕೆಲವು ಪದಗಳಲ್ಲಿ ಈ ಒಟ್ಟು ಓದು, ದೂರು, ಹಾಡು, ಸೊರಗು ಮೊದಲಾದ ಹೆಸಕ ಪದಗಳೊಂದಿಗೆ ಬಂದಿದೆ ಎಂದು ಅನಿಸಬಹುದು. ಆದರೆ ಈ ಪದಗಳು ಕನ್ನಡದಲ್ಲಿ ಹೆಸರು ಪದಗಳಾಗಿಯೂ ಬಳಕೆಯಲ್ಲಿವೆಯಾದ ಕಾರಣ ಅವುಗಳಲ್ಲೂ ಹೆಸರು ಪದಗಳಿಗೇನೆ ಗಾರ ಒಟ್ಟನ್ನು ಸೇರಿಸಲಾಗಿದೆ ಎಂದು ಹೇಳಬಲ್ಲೆವು. ಗ ಇಗ ಒಟ್ಟಿನ ಹಾಗೆ ಗಾರ ಒಟ್ಟನ್ನು ಎರಡು ಬಗೆಯ ಹೆಸರು ಪದಗಳೊಂದಿಗೆ ಸೇರಿಸಲಾಗುತ್ತದೆ. ಕ, ಹೆಸರಿಸುವವನು ನಡೆಸುವ ಎಸಕ ಈಡನ್ನು ಹೆಸರಿಸುವ ಪದಗಳು ಮತ್ತು ಚ, ಆತನು ಪಡೆದಿರುವ ಪಾಂಗನ್ನು ಹೆಸರಿಸುವ ಪದಗಳು. ಎತ್ತುಗೆಗಾಗಿ ಬಲೆಗಾರ ಪದ ಬಲೆ ಬೀಸುವವನನ್ನು ಹೆಸರಿಸುತ್ತದೆ ಮತ್ತು ಬೀಸುವ ಎಸಕದಲ್ಲಿ ಬಲೆ ಒಂದು ಈಡಾಗಿದೆ. ಆದರೆ ಹೆಮ್ಮೆಗಾರ ಪದ ಹೆಮ್ಮೆ ಇರುವವನನ್ನು ಹೆಸರಿಸುತ್ತದೆ ಮತ್ತು ಇಲ್ಲಿ ಬಂದಿರುವ ಹೆಮ್ಮೆ ಪದ ಹೆಮ್ಮೆಗಾರನ್ನು ಪಡೆದಿರುವ ಪಾಂಗನ್ನು ಹೆಸರಿಸುತ್ತದೆ. ಎಸಗದ ಈಡು, ಬಿಲ್ಲು ಬಿಲ್ಲುಗಾರ, ಮೀನು ಮೀನುಗಾರ, ಸುದ್ದಿ ಸುದ್ದಿಗಾರ, ಕಲೆ ಕಲೆಗಾರ, ತೀರ್ಪು ತೀರ್ಪುಗಾರ, ಬರಹ ಬರಹಗಾರ, ಪಡೆದಿರುವ ಪಾಂಗು ಎದೆ ಎದೆಗಾರ, ಗೊತ್ತು ಗೊತ್ತುಗಾರ, ಪೆಂಪು ಪೆಂಪುಗಾರ, ಮೊನೆ ಮೊನೆಗಾರ, ನಲ್ಮೆ ನಲ್ಮೆಗಾರ, ತೆವಲು ತೆವಲುಗಾರ. ಈ ಎರಡು ಬಗೆಯ ಹೆಸರು ಪದಗಳಲ್ಲಿ ಮೊದಲನೆಯ ಗುಂಪಿಗೆ ಸೇರಿದವುಗಳೇ ಕನ್ನಡದಲ್ಲಿ ಹೆಚ್ಚು ಬಳಕೆಯಲ್ಲಿವೆ. ಇದಲ್ಲದೆ ಗ ಇಗ ಒಟ್ಟಿನ ಬಳಕೆಯಲ್ಲಿ ಕಾಣಿಸುವ ಹಾಗೆ ಇಲ್ಲೂ ಎಸಕಕ್ಕೆ ಈಡಾಗಿರುವ ಪದಗಳ ಹಿಂದೆ ರೂಢಿಯಲ್ಲಿ ನಡೆಯುವ ಎಸಕ ಮತ್ತು ಒಂದೇ ಬಾರಿಗೆ ನಡೆದಿರುವ ಎಸಕ ಎಂಬುದಾಗಿ ಎರಡು ರೀತಿಯ ಎಸಕಗಳು ಅಡಗಿರಬಲ್ಲುವು. ಎತ್ತುಗೆಗಾಗಿ ಆಡಳಿತಗಾರ ಪದಕ್ಕೆ ಆಡಳಿತ ನಡೆಸುವವನು ಎಂಬುದಾಗಿ ರೂಢಿಯ ಹುರುಳನ್ನು ಕೊಡಬಹುದು. ಆದರೆ ಕೊಲೆಗಾರ ಪದಕ್ಕೆ ಕೊಲೆ ಮಾಡಿದವನು ಎಂಬುದಾಗಿ ಒಮ್ಮೆ ನಡೆದ ಎಸಕವನ್ನು ತಿಳಿಸುವ ಹುರುಳನ್ನು ಕೊಡಬೇಕಾಗುತ್ತದೆ. ಕೆಳಗೆ ಕೊಟ್ಟಿರುವ ಪದಗಳ ನಡುವೆ ಈ ವ್ಯತ್ಯಾಸವನ್ನು ಕಾಣಬಹುದು. ರೂಢಿಯ ಎಸಕ, ಆರಂಭ ಆರಂಭಗಾರ, ಕನಸು ಕನಸುಗಾರ, ಕೊಳ್ಳೆ ಕೊಳ್ಳೆಗಾರ, ಕಾವಲು ಕಾವಲುಗಾರ, ಹರಟೆ ಹರಟೆಗಾರ, ಒಮ್ಮೆ ನಡೆದ ಎಸಕ, ತಪ್ಪು ತಪ್ಪುಗಾರ, ಹೊಣೆ ಹೊಣೆಗಾರ, ವಲಸೆ ವಲಸೆಗಾರ, ಮನವಿ ಮನವಿಗಾರ, ಅರಿಕೆ ಅರಿಕೆಗಾರ. ಈ ಎಲ್ಲ ಹೊಲಬುಗಳನ್ನು ಬಳಸಿ ಕನ್ನಡದಲ್ಲಿ ಹೊಸ ಪದಗಳನ್ನು ಉಂಟು ಮಾಡಬಲ್ಲೆವು. ಇದಕ್ಕೆ ಕೆಲವು ಎತ್ತುಗೆಗಳನ್ನು ಕೆಳಗೆ ಕೊಡಲಾಗಿದೆ. ಎಸಗದ ಈಡು, ಹಣ್ಣು ಹಣ್ಣುಗಾರ, ಸೊಮ್ಮು ಸೊಮ್ಮುಗಾರ, ಬಂಡಿ ಬಂಡಿಗಾರ, ಕರುಬು ಕರುಬುಗಾರ, ಕೌದಿ ಕೌದಿಗಾರ, ಕುಣಿತ ಕುಣಿತಗಾರ, ಚಾಪೆ ಚಾಪೆಗಾರ, ತಿಳಿವು ತಿಳಿವುಗಾರ, ತಿರುಪೆ ತಿರುಪೆಗಾರ, ಪಡೆದಿರುವ ಪಾಂಗು ಕಡ ಕಡಗಾರ, ಕುತ್ತ ಕುತ್ತಗಾರ, ನೇರ್ಪು ನೇರ್ಪುಗಾರ, ನೋಂಪಿ ನೋಂಪಿಗಾರ, ಕಾಸು ಕಾಸುಗಾರ, ತಿಟ್ಟ ತಿಟ್ಟಗಾರ, ಮಿಸುನಿ ಮಿಸುನಿಗಾರ, ಬೆಲ್ಲ ಬೆಲ್ಲಗಾರ, ಮದ್ದು ಮದ್ದುಗಾರ.
ರೂಢಿಯ ಎಸಕ ತಿರುಪೆ ತಿರುಪೆಗಾರ ಒಗಟು ಒಗಟುಗಾರ ಒದವಿ ಒದವಿಗಾರ ಇಜ್ಜಲು ಇಜ್ಜಲುಗಾರ ಉಕ್ಕಡ ಉಕ್ಕಡಗಾರ ಕಡತ ಕಡತಗಾರ ಒಮ್ಮೆ ನಡೆದ ಎಸಕ ಕೀಟಲೆ ಕೀಟಲೆಗಾರ ಗಾಯ ಗಾಯಗಾರ ಚುನ್ನ ಚುನ್ನಗಾರ ತಾಗುಡಿ ತಾಗುಡಿಗಾರ ಪೊರಟೆ ಪೊರಟೆಗಾರ ಬಕ್ಕುಡಿ ಬಕ್ಕುಡಿಗಾರ ಗಾರ ಒಟ್ಟಿರುವ ಹೆಸರುಗಳಿಗೆಲ್ಲ ತಿ ಒಟ್ಟನ್ನು ಸೇರಿಸಿ ಅವು ಹೆಂಗಸರನ್ನು ಹೆಸರಿಸುವ ಹಾಗೆ ಮಾಡಬಹುದು. ಈ ಒಟ್ಟನ್ನು ಸೇರಿಸಿದಾಗ ಗಾರ ಒಟ್ಟಿನ ಕೊನೆಯ ಅಕಾರ ಬಿದ್ದು ಹೋಗುತ್ತದೆ. ಕೆಲವೊಮ್ಮೆ ಅದರೊಂದಿಗೆ ರಕಾರವೂ ಬಿದ್ದು ಹೋಗುತ್ತದೆ. ಇದಕ್ಕೆ ಕೆಲವು ಎತ್ತುಗೆಗಳನ್ನು ಕೆಳಗೆ ಕೊಡಲಾಗಿದೆ. ನಲ್ಬೆಗಾರ ನಲ್ಬೆಗಾರ್ತಿ, ಕಡಗಾರ ಕಡಗಾರ್ತಿ, ಬಳೆಗಾರ ಬಳೆಗಾರ್ತಿ, ಹಾಡುಗಾರ ಹಾಡುಗಾರ್ತಿ, ಮದ್ದುಗಾರ ಮದ್ದುಗಾತಿ, ಒಲಪುಗಾರ ಒಲಪುಗಾತಿ, ಬಿಂಕಗಾರ ಬಿಂಕಗಾರ್ತಿ, ಹೊಣೆಗಾರ ಹೊಣೆಗಾರ್ತಿ, ಒಲಪುಗಾತಿ, ಕಣಿಗಾರ್ತಿ, ಸೆಡಕುಗಾರ್ತಿ, ಗಾಡಿಗಾರ್ತಿ ಮೊದಲಾದ ಕೆಲವು ಹೆಸರುಗಳಲ್ಲಿ ಗಾರ ಮತ್ತು ತಿ ಎಂಬ ಎರಡು ಒಟ್ಟುಗಳು ಕೂಡಿ ಬರುತ್ತವಲ್ಲದೆ ಗಾರ ಒಟ್ಟು ಮಾತ್ರವೇ ಬರುವುದಿಲ್ಲ. ಕೆಲವು ಪದಗಳಲ್ಲಿ ಗಾರ ಒಟ್ಟು ಕಾರ ಎಂಬ ರೂಪದಲ್ಲೂ ಬಳಕೆಯಾಗಿದೆ. ಹಾದಿಕಾರ, ಗುರಿಕಾರ, ಗಣೆಕಾರ, ತುರುಕಾರ, ಬಗೆಕಾರ, ಹಟ್ಟಿಕಾರ ಮೊದಲಾದ ಪದಗಳನ್ನು ಇದಕ್ಕೆ ಎತ್ತುಗೆಯಾಗಿ ಕೊಡಬಹುದು. ಆದರೆ ಇದು ಹೆಚ್ಚು ಬಳಕೆಯಲ್ಲಿಲ್ಲವಾದ ಕಾರಣ ಹೊಸ ಪದಗಳನ್ನು ಉಂಟು ಮಾಡುವಲ್ಲಿ ಅದನ್ನು ಬಳಸ ಹೋಗದೆ ಗಾರ ಎಂಬುದನ್ನೇ ಬಳಸುವುದು ಒಳ್ಳೆಯದು. ಮೂರು, ಬೇರೆ ಒಟ್ಟುಗಳ ಬಳಕೆ. ಜನರನ್ನು ಹೆಸರಿಸುವುದಕ್ಕಾಗಿ ಹೊಸ ಪದಗಳನ್ನುಂಟು ಮಾಡಲು ಕನ್ನಡದಲ್ಲಿ ಬೇರೆಯೂ ಕೆಲವು ಒಟ್ಟುಗಳು ಬಳಕೆಯಲ್ಲಿವೆ. ಆದರೆ ಇವು ಮೇಲಿನ ಎರಡು ಒಟ್ಟುಗಳ ಹಾಗೆ ಹೆಚ್ಚು ಪದಗಳಲ್ಲಿ ಬಳಕೆಯಲ್ಲಿಲ್ಲ. ಇವುಗಳಲ್ಲಿ ಕ ಹೆಸರು ಪದ ಮತ್ತು ಎಸಕ ಪದಗಳೆರಡಕ್ಕೂ ಸೇರುವ ಕುಳಿ ಗುಳಿ ಇಲ್ಲವೇ ಅಳಿ ಒಟ್ಟು ಮತ್ತು ಚ ಪರಿಚಯ ಪದಗಳಿಗೆ ಸೇರುವ ಅ ಗಂಡಸು ಇ ಹೆಂಗಸು ಎಂಬ ಒಟ್ಟುಗಳು ಮುಖ್ಯವಾದವುಗಳು. ಕ ಕುಳಿ ಗುಳಿ ಒಟ್ಟು. ಇದಕ್ಕೆ ಒಂದು ಕೆಲಸವನ್ನು ಬೇಡದಷ್ಟು ಮಾಡುವವನು ಎಂಬ ಹುರುಳಿದೆ. ಅಳು ಅಳುಕುಳಿ, ತಿರುಗು ತಿರುಕುಳಿ, ಓಡು ಓಡುಕುಳಿ, ಮರೆ ಮರೆಗುಳಿ, ಅಂಜು ಅಂಜುಗುಳಿ, ಆಡು ಆಡುಗುಳಿ. ಮೇಲಿನ ಪದಗಳಲ್ಲಿ ಈ ಒಟ್ಟನ್ನು ಎಸಕ ಪದಗಳಿಗೆ ಸೇರಿಸಲಾಗಿದೆ. ಹೊರಕುಳಿ ಹೇಗಕುಳಿ, ಹೇಕುಳಿ, ಹುಚ್ಚ ಮತ್ತು ಕೊದುಗುಳಿ, ಕೊದಿ ಎಂದರೆ ಕೆಟ್ಟಳಸ್ಸು ಎಂಬ ಬೇರೆ ಮೂರು ಪದಗಳಲ್ಲಿ ಇದನ್ನು ಪರಿಚಯ ಮತ್ತು ಹೆಸರು ಪದಗಳೊಂದಿಗೆ ಬಳಸಲಾಗಿದೆ. ಆಳಿ ಒಟ್ಟು. ಇದನ್ನು ಹೆಚ್ಚು ಕಡಿಮೆ ಕುಳಿ ಗುಳಿ ಒಟ್ಟಿನ ಹುರುಳಿನಲ್ಲೇ ಬಳಸಲಾಗುತ್ತದೆ ಮತ್ತು ಕೆಳಗೆ ಕೊಟ್ಟಿರುವ ಎತ್ತುಗೆಗಳಲ್ಲಿ ಇದನ್ನು ಎಸಕ ಪದಗಳೊಂದಿಗೆ ಮತ್ತು ಹೆಸರು ಪದಗಳೊಂದಿಗೆ ಬಳಸಲಾಗಿದೆ. ಕಾದು ಕಾದಾಳಿ, ಮಾರು ಮಾರಾಳಿ, ಕಾಲು ಕಾಲಾಳಿ, ಸಿಗ್ಗು ಸಿಗ್ಗಾಳಿ, ಸೋಗು ಸೋಗಾಳಿ, ತಿನ್ನು ತಿನ್ನಾಳಿ, ಓದು ಓದಾಳಿ, ಮಾತು ಮಾತಾಳಿ, ಕೇಡು ಕೇಡಾಳಿ, ಜೂದು ಜೂದಾಳಿ. ಮೇಲೆ ವಿವರಿಸಿದಂತಹ ಹುರುಳು ಬೇಕಿರುವಲ್ಲಿ ಈ ಎರಡು ಬಗೆಯ ಒಟ್ಟುಗಳನ್ನು ಬಳಸಿ ಜನರನ್ನು ಹೆಸರಿಸುವ ಪದಗಳನ್ನು ಪಡೆಯಲು ಬರುತ್ತದೆ. ಇಂತಹ ಕೆಲವು ಹೊಸ ಪದಗಳನ್ನು ಕೆಳಗೆ ಕೊಡಲಾಗಿದೆ. ಕುಳಿ ಗುಳಿ ಒಟ್ಟು, ದೂರು ದೂರು ಕುಳಿ, ಹಳಿ ಹಳಿಕುಳಿ, ಚೆಲ್ಲು ಚೆಲ್ಲುಕುಳಿ, ಅಲೆ ಅಲೆಕುಳಿ, ನಚ್ಚು ನಚ್ಚುಕುಳಿ, ಬೆದರು ಬೆದರುಕುಳಿ, ಆಳಿ ಒಟ್ಟು, ಹರಟು ಹರಟಾಳಿ, ಸುತ್ತು ಸುತ್ತಾಳಿ, ಬೈಯು ಬೈಯಾಳಿ, ಒನಪು ಒನಪಾಳಿ, ಮಿಂಡು ಮಿಂಡಾಳಿ, ಬಿಂಕ ಬಿಂಕಾಳಿ. ಚ ಅ ಗಂಡಸು ಮತ್ತು ಇ ಹೆಂಗಸು ಒಟ್ಟುಗಳು. ಉಕಾರದಲ್ಲಿ ಕೊನೆಗೊಳ್ಳುವ ಹಲವು ಪರಿಚಯ ಪದಗಳಿಗೆ ಅ ಒಟ್ಟನ್ನು ಸೇರಿಸಿ ಅಂತಹ ಪರಿಚಯ ಇರುವ ಗಂಡಸನ್ನು ಮತ್ತು ಈ ಒಟ್ಟನ್ನು ಸೇರಿಸಿ ಹೆಂಗಸನ್ನು ಹೆಸರಿಸಲಾಗಿದೆ. ಪರಿಚಯ ಪದ ಗಂಡಸು ಹೆಂಗಸು, ಹುಚ್ಚು ಹುಚ್ಚ ಹುಚ್ಚಿ,
ಹೆಡ್ಡು ಹೆಡ್ಡ ಹೆಡ್ಡಿ, ಬೆಡಗು ಬೆಡಗ ಬೆಡಗಿ, ಕಿವುಡು ಕಿವುಡ ಕಿವುಡಿ, ಮರುಳು ಮರುಳ ಮರುಳಿ, ಕುಂಟು ಕುಂಟ ಕುಂಟಿ, ಚೆಲುವು ಚೆಲುವ ಚೆಲುವಿ. ಗಂಡಸು ಹೆಂಗಸು ವ್ಯತ್ಯಾಸವನ್ನು ತೋರಿಸಬೇಕಾಗಿರುವ ಬೇರೆ ಕಡೆಗಳಲ್ಲೂ ಈ ಎರಡು ಒಟ್ಟುಗಳನ್ನು ಬಳಸಿ ಪರಿಚಯ ಪದಗಳಿಂದ ಹೊಸ ಹೆಸರು ಪದಗಳನ್ನು ಬಡೆಯಲು ಬರುತ್ತದೆ. ಇದಕ್ಕೆ ಕೆಲವು ಎತ್ತುಗೆಗಳನ್ನು ಕೆಳಗೆ ಕೊಡಲಾಗಿದೆ. ಕೆಂಪು ಕೆಂಪ ಕೆಂಪಿ, ಉರುಟು ಉರುಟ ಉರುಟಿ, ಕಪ್ಪು ಕಪ್ಪ ಕಪ್ಪಿ, ಕೊರಟು ಕೊರಟ ಕೊರಟಿ, ತಿಕ್ಕಲು ತಿಕ್ಕಲ ತಿಕ್ಕಲಿ, ಎಡ್ಡು ಎಡ್ಡ ಎಡ್ಡಿ.